ಹಾಯ್, ಎಲ್ರು ನಮಸ್ಕಾರ. ಸೋಮು ಅಂತ, ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕು ಹಿರೇ ಗ್ರಾಮ. ಇವತ್ತು ಯುವ ರೈತರು ಬಂದಾರೆ, ಸೊ ರೈತರ ಹತ್ರ ಮಾತಾಡೋಣ. ಅಣ್ಣ ನಮಸ್ತೆ. ಸರ್, ತಮ್ಮೂರು ನಮ್ದು ಹಾವೇರಿ ಸರ್. ಹಾವೇರಿ? ತಮ್ಮದು ಹಾವೇರಿ ಸರ್. ತಮ್ಮದು ಹಾವೇರಿ ಸರ್. ಆ್ಯಕ್ಚುಲಿ ಬಂದಿರೋದು ಬಿಜಾಪುರ ಇಂಡಿಗೆ, ಇಂಡಿ ತಾಲೂಕು ಹಿರೇ ಗ್ರಾಮಕ್ಕೆ. ಕಾಗಜಿ ವೆರೈಟಿ ಬೀಜದಿಂದ ಮಾಡ್ತಕ್ಕಂಥ ನಿಂಬೆಹಣ್ಣು ಸಸಿ ನೋಡೋಕೆ ಬಂದಿದ್ದೀರಾ ಸರ್. ನೀವು ಹಾವೇರಿಯಿಂದ ಬಂದಿದ್ದೀರಿ, ಈ ವಿಡಿಯೋ ನಿಮ್ಮ ಡಿಸ್ಟಿಕ್ಕಿಗೆ ಹೋಗುತ್ತೆ, ಹಾವೇರಿ ಡಿಸ್ಟಿಕ್ಕಿಗೂ. ನೀವು ಇಲ್ಲಿ ಏನು ನೋಡ್ರಿ ಅದನ್ನು ಹೇಳ್ರಿ. ತಪ್ಪು ಮಾಹಿತಿ ಬೇಡ, ಕರೆಕ್ಟಾಗಿ ಐತೆ ಅಲ್ರಿ. ನೀವು ಚಲೋ ಐತೆ, ಚಲೋ ಐತೆ ಹೇಳ್ರಿ, ಇಲ್ಲ ಚಲೋ ಐತೆ ಹೇಳ್ರಿ. ಸೊ ಅದನ್ನು ನಿಮ್ಮ ಅನುಭವ ಶೇರ್ ಮಾಡ್ರಿ, ಅಲ್ಲಿಂದ ಬಂದಿರಲ ಇಲ್ಲಿ. ಅಲ್ಲ, ನೋಡಿದ್ದೆ ಯಾವ ಥರ ಐತಿ ಸಸಿ, ಯಾವ ಥರ ಐತಿ, ಅಥವಾ ನಾವು ಫೋಟೋ ಬೇರೆ ಇಲ್ಲಿ ಸಸಿ ಬೇರೆನೋ, ಆ ಥರ ನಿಮ್ಗೆ ಏನಾರ ಮೋಸ ಆಗೈತೋ ಇಲ್ಲಿ ಬಂದಿದ್ದಕ್ಕೆ? ಸರ, ಮೊನ್ನೆ ನೀವು ಫೋಟೋ ಹಾಕಿದ್ರೆ ನಮಗೆ, ಹ್ಞೂ, ಆ ಫೋಟೋಕ್ಕೆ ಈಗ ಏನು ಸಮಸ್ಯೆ ಅಲ್ರಿ? ಹಾಂ, ಸೇಮ್ ಸೇಮ್ ಆಯ್ತು. ಸೇಮ್ ಆಯ್ತು ಸರ್. ಓಕೆ, ಹಾಂ ಓಕೆ. ಯಾಕಂತಂದ್ರೆ ನಿಮ್ಮೂರು ರೈತರಿಗೆ ನಿಮ್ಮಿಂದ ತಪ್ಪು ಸಂದೇಶ ಹೋಗ್ಬಾರ್ದು ನಾ ಹೇಳತ್ತಿದ್ದು. ನಿಮ್ಮ ಹಳ್ಳಿ ಯಾವುದ್ರಲ್ಲಿ? ಹಳ್ಳಿ ಯಾವುದು? ಹಾವೇರಿ? ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಹಳೆರತ್ತಿ ಊರು. ಓಕೆ, ಹೆಸರು. ಓಕೆ, ಥ್ಯಾಂಕ್ ಯು. ನಿಮ್ಗೆ ಈ ನೆಕ್ಸ್ಟ್ ಅಲ್ಲಿ ನಿಂಬೆ ತೋಟ ತೋರಿಸ್ತೀನಿ ನೋಡ್ರಿ. ನಿಂಬೆ ತೋಟ, ಈ ಸಸಿ ಐತೆ, ನಿಂಬೆ ತೋಟ ತೋರಿಸ್ತೀನಿ. ಓಕೆ ಸರ್, ಸಸಿ ಅಂತೂ ನೋಡಿ ಬಂದ್ರಿ. ಈಗ ಸಸಿ ನೋಡಿ ಬಂದು ನೀವು ಹೆಂಗೆ ಅನಿಸುತ್ತೆ ನೀವು ವಿಡಿಯೋದಲ್ಲಿ ಹೇಳಿರಿ. ಆಮೇಲೆ ಬೇಕಾದ್ರೆ ಹೇಳಿರಿ, ಯಾವ ಥರ ಸಸಿಯಲ್ಲಿ ಚಲೋ ಐತೆ ಅಂದ್ರೆ. ಇದು ನೀವು ನೋಡ್ತಾ ಇದ್ದು 15 ವರ್ಷದ ನಿಂಬೆ ಗಿಡ. ನಿಮ್ಮ ಮ್ಯಾಲೆ ಎಷ್ಟು ಫೂಟ್ ಹೈಟ್ ಅದ್ರಿ? 15 ಫೀಟ್ ಹತ್ರ ಹೆಚ್ಚು ಕಡಿಮೆ ಅಲ್ಲಿ ನೋಡಿರಿ, ಪವರ್ ಸಪ್ಲೈ ಲೈನ್ ಐತಲ್ಲ, ಸೊ ಅಲ್ಲಿ ಹೋಗಿ ಟಚ್ ಆಗೈತೆ ಗಿಡ ಇದು. ಅಂದರೆ ಇದು 15 ವರ್ಷದ ಗಿಡ. ಒಂದು ಗಿಡಕ್ಕೆ ಎಷ್ಟು ಹಣ್ಣು ಬರ್ಬೋದು ಇಲ್ಲಿ ನೀವು ನೋಡಿದ್ದೆ ಹೇಳ್ರಿ, ನಾವು ಹೇಳೋದು ಬೇಡ. 1 ವರ್ಷಕ್ಕೆ ಎಷ್ಟು ಹಣ್ಣು ಬರ್ಬೋದು ಗಿಡದಲ್ಲಿ? 4-5 ಸಾವಿರ. ನೀವೇನು ನೋಡ್ರಿ ಅದನ್ನು ಹೇಳ್ಬೋದು. ಇಲ್ಲಿ ನೋಡಿ ಸರ್, ಇದು 12 ಮಂತ್ಸ್ ಹಣ್ಣು ಇರ್ತಾರ. ಉದಾಹರಣೆ, ಇಲ್ಲಿ ಚಿಕ್ಕ ಐತಿ, ಇಲ್ಲಿ ಫ್ಲವರ್ ಐತಿ, ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತಿ, ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದ ಕಾಯಿ ಐತಿ ಮೇಲ್ಗಡೆ. ಅಂದರೆ ಇದು 12 ಮಂತ್ಸ್ ಹಣ್ಣು ಇರ್ತೈತಿ ಕಾಗಜಿ ವೆರೈಟಿಲಿ. ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಳು ಐತಿ, ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತಿ, ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಐತಿ, ಇಲ್ಲಿ ಐತಿ. ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ, ಹೇಳ್ರಿ ಯಾವ ಥರ ಐತಿ. ಕಟ್ ಮಾಡಿ, ಓಪನ್ ಮಾಡಿರಿ, ಹಿಂಡ್ರಿ ಹಿಂಡ್ರಿ, ಅದು ಹೇಳ್ರಿ ಯಾವ ಥರ ಐತಿ ಲಿಕ್ವಿಡ್, ಅದೆಲ್ಲ ಚಲೋ ಐತೋ ಇಲ್ಲೋ. ನಿಮಗೇನು ಅನಿಸೈತಿ ನೀವು ಹೇಳ್ಬೋದು ಸರ್, ಯಾಕಂತಂದ್ರೆ ನಿಮ್ಮೂರು ರೈತರು ನೋಡ್ತಿರ್ತಾರೆ ಅದಕ್ಕೆ. ಅದನ್ನ ಓಪನ್ ಮಾಡಿ. ಹಾಂ, ಅಂದರೆ ಇದು ಒಂದು ಕೀಪಿಂಗ್ ಕ್ವಾಲಿಟಿ ಬರ್ತಿರ, ಇದು ಕಾಯಿ ಕೊಳ್ತೋಗಲ್ಲ. ಬೇರೆ ವೆರೈಟಿಗೆ ಥೈ ಲೇಮನು, ಆಂಧ್ರ ಇದು ಆಂಧ್ರ ವೆರೈಟಿ ಎಲ್ಲ ನಾನು ಹೇಳ್ತಿದ್ದು ಎಲ್ಲೈತಂದ್ರೆ ಥೈ ಲೇಮನ್ ಅಂತ ಬರತ್ತೈತಿ, ಮ್ಯಾಲ್ ರಫ್ ಇರ್ತೈತಿ, ಆಮೇಲೆ ಕಾಯಿ ಕೊಳ್ತೋಗ್ಬಿಡ್ತದೆ. ಇದು ಒಂದು ನೀವು 10 ದಿನ ಇಟ್ಟು ಸರ್, 10 ದಿನ ಇಟ್ಟರು ಕೂಡ ಇದು ಹಣ್ಣು ಕೊಳ್ತೋಗಲ್ಲ. ಈ ಒಂದು ವೆರೈಟಿ ಯಾವುದು ಬಿಜಾಪುರ ಕಾಗಜಿ ಅಥವಾ ಜವಾರಿ ಅಂತಾರೆ. ಸೊ ಇನ್ನು ಏನು ನೀವು ಹೇಳ್ತೀರಾ ಹೇಳ್ಬೋದು, ಇಲ್ಲಿ ಗಿಡ ಯಾವ ಥರ ಐತಿ, ಕ್ವಾಲಿಟಿ ಯಾವ ಥರ ಐತಿ ಹಣ್ಣದು, ನೀವು ಹೇಳೋದಂಗಿದ್ರೆ ಮಾತಾಡ್ಬೋದು. ಹೇಳ್ರಿ ಇಲ್ಲ ಚಲೋ ಐತಿ ಬ್ರದರ್, ಯಾವ ಥರ ಚಲೋ ಐತಿ ಹೇಳ್ರಿ ನಮ್ಗೆ. ನಿಮ್ಮ ಮೂರು ರೈತರಿಗೆ ಅನುಕೂಲ ಆಗಬೇಕು, ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬರೋಕ್ಕಾಗಲ್ಲ. ಅಂದ್ರೆ ಪ್ರೆಸೆಂಟ್ ರೇಟ್ ಏನೈತ್ರಿ, ಒಂದು ಮೂಟೆಗೆ 5 ಸಾವಿರ ರೂಪಾಯಿ ನಡೈತಿ. ಅಂದ್ರೆ ಒಂದು ಮೂಟೆ ಒಳಗೆ 1,000 ಹಣ್ಣು ಇರ್ತೈತಿ ಒಂದು ಚೀಲದಲ್ಲಿ. ಸೊ ಒಂದು ಹಣ್ಣಿಗೆ ನಮಗೆ ಸಿಗ್ತಿರೋದು 5 ರೂಪಾಯಿ ರೇಟ್. ಕೆಲವೊಂದ್ಸಲ 8 ಸಿಗ್ತೈತಿ, ಕೆಲವೊಂದ್ಸಲ 1 ರೂಪಾಯಿನೂ ಸಿಗ್ತೈತಿ, ಕೆಲವೊಂದ್ಸಲ 50 ಪೈಸಾನೂ ಸಿಗ್ತೈತಿ. 5 ಪೈಸ ಅಂದ್ರೆ 500 ರೂಪಾಯಿ ಹೋಗ್ತೈತಿ, ಕೆಲವೊಂದ್ಸಲ 5 ಸಾವಿರ ಹೋಗ್ತೈತಿ, ಕೆಲವೊಂದ್ಸಲ 8 ಸಾವಿರ 10 ಸಾವಿರ ಹೋಗಿದ್ದು ಉದಾಹರಣೆ ಅದ. ಬಟ್ ಎವರೇಜ್ ಒಂದು ಹಣ್ಣಿಗೆ 1 ರೂಪಾಯಿ ಸಿಕ್ಕರು ಕೂಡ ಈ ಗಿಡದ ಒಂದು ಇದು ನೋಡಿದ್ರೆ 5 ಸಾವಿರ ಹಣ್ಣು ಬರ್ತದೆ, 4-5 ಸಾವಿರ. ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ 100 ಗಿಡ 1 ಎಕರೆಗೆ ಹೆಚ್ಚು ಕಡಿಮೆ 4-5 ಲಕ್ಷ ಆಗುತ್ತೆ. ನಾನು ಹೇಳ್ತಿದ್ದು ಲೋಯೆಸ್ಟ್ ಪ್ರೈಸ್ ಹೇಳೋದು ಹೇಳ್ತೀನಿ ನಿಮಗೆ, ಅದು ಬಾತು 3 ರೂಪಾಯಿ ಸಿಕ್ಕರೆ ಅದ ರೇಟ್. ಆಮೇಲೆ 12 ಮಂತ್ಸ್ ಹಣ್ಣು ಇರ್ತೈತಿ ಇಲ್ಲಿ ನೋಡ್ರಿ. ನೀವು ಹೇಳ್ರಿ ಯಾವ ಥರ ಐತಿ ಹಣ್ಣು, ಚಿಕ್ಕ ಚಿಕ್ಕ ಕಾಯಿಗಳು ನೋಡ್ರಿ. ಚಿಕ್ಕ ಐತಿ ಇಲ್ಲಿ ನೋಡ್ರಿ, ಚಿಕ್ಕ ಐತಿ, ಆಮೇಲೆ ನೋಡ್ರಿ ಒಳಗಡೆ ಹೋದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಫ್ಲವರಿಂಗ್ ಐತಿ, ಆಮೇಲೆ ಇಲ್ಲಿ ಮೆಚುರಿಟಿ ಬಂದಿದ್ದೈತಿ. ಅಲ್ಲ 12 ತಿಂಗಳ ಒಂದು ದಿನದಲ್ಲ ಇದು ಇನ್ನೂ 15 ದಿನ ಬರುತ್ತೆ. ಇಲ್ಲ ರೀ, ಇನ್ನೂ 2 ಮಂತ್ಸ್, ಇನ್ನೂ 8 ತಿಂಗಳು ಆಗುತ್ತೆ. ಇನ್ನೂ 8 ತಿಂಗಳು. 8 ತಿಂಗಳು ಸರ್? ಇನ್ನೂ 8 ತಿಂಗಳು. ಅದು 3 ತಿಂಗಳು ಸರ್, ಅದು ಫ್ಲವರಿಂಗ್ ಬಿಟ್ಟ ಮೇಲೆ 4-5 ತಿಂಗಳು ಬೇಕು ರೀ. ಮೇಂಟೈನ್ ಮಾಡ್ಬೇಕು ಸರ್, ಒಳ್ಳೆ ನೀರು ಗೊಬ್ಬರ ಬೇಕು. ಆದಷ್ಟು ನೀವು ನಿಂಬೆ ಮಾಡಿದ್ರೆ ಸಾವಯವ ಪದ್ಧತಿಯಲ್ಲಿ ಮಾಡಬೇಕು. ಎಕರೆಗೆ 110 ಗಿಡ ಹೋಗ್ತೈತಿ, 110 20x20. ನೀವು ನಿಂಬೆ ಒಳಗೆ ಉತ್ಪನ್ನ ಜಾಸ್ತಿ ಬೇಕಂತಂದ್ರೆ ಜವಾರಿ ಹಾಕಲ್ಲ, ಜೀವಾಮೃತ ಕಂಪಲ್ಸರಿ. ನಿಮ್ಗೆ ಇಳುವರಿ ಜಾಸ್ತಿ ಬೇಕು ಅಂತಂದ್ರೆ ಇಲ್ಲ, ನಾವು ಬರೀ DAP ಹಾಕ್ತೀನಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಾವೇನು ಮಾತಾಡೋಕ್ಕಾಗಲ್ಲ. ನೀವು ಜವಾರಿ ಹಾಕೊಂಡ್ರೆ ಇಂಡಿಯಾ ತಳಿ ಯಾವ್ದಾರು ಮಾಡ್ರಿ, ಇಂಡಿಯಾದಾಗ ತಳಿ ಇರ್ಬೇಕು, ಅದು ಗೀರ್, ಹಳ್ಳಿಕರ್, ಆಮೇಲೆ ಕಿಲಾರ್ ಯಾವ್ದಾರು ಇರಲಿ. ಸರ್, ಓಕೆ, ಥ್ಯಾಂಕ್ ಯು.